Hello my dear students, welcome back to Shivamurthy's Academy YouTube channel. Ivattin class alli naan nimge most important question na kodta idini, first PU computer science. Ivaga October 3rd inda nimge midterm exam shuru aagta ide. Inna nan innu yaru kuda nanu computer science odilla touch madilla annavaru. So nan ige en questions na kottidini, astu questions na neevu odkondre 60 plus na easy agi score maartira matte ee ella questions previous year alli most repeatedly most frequently repeat agira anta questions na nanu select maadi chapter wise nimge kodta idini. Already nanu MCQs 2 marks 3 marks 5 marks ella questions important questions na upload maadidini. So, I ella question galu nimge one day video dalli sigli anta helibuttu. So, nanu one short video maadi nimge ivattin video dalli nanu nimge kodta idini. Neevu bere subjects na odbekare athwa computer science ne odbekadre neevu yav reeti odbeku antandre nimge blueprint ide. So, a blueprint na PU board avaru blueprint na bittidare. A blueprint na neevu itkobeku. Yav yav chapter ge estest marks na allocate maadidare. Andre yav chapter ge jaasti weightage ide. A first a chapters na neevu first taravagi odkobeku. So, ade tara na nimge illi chapter wise nimge according to blueprint nimge midterm ge yenen portions ide. A portions alli nanu important MCQs matte fill in the blanks. Matte short answers, long answers na nanu provide maadidini. So ee video nimge ishta aadre eegle like maadi share maadi hage subscribe agadna maribedi. Hage ee video nimge helpful aayitu hage nan friends chanag odkolli avaru chanag score maadbeku anta idre nimma friend circle gu kuda ee video link na share maadi avaru odkondu olle marks na score maadli. Okay, ನಿಮಗೆ ಇನ್ನು ಬೇರೆ ಸಬ್ಜೆಕ್ಟು ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ ಬೇಕು ಅಂತ, ನಾನು ಆ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪ್ರೊವೈಡ್ ಮಾಡ್ತೀನಿ. ನೀವು ಇವಾಗ ಓದಕ್ಕೆ ಶುರು ಮಾಡಿದರೂ ಕೂಡ ಎಲ್ಲ ಸಬ್ಜೆಕ್ಟಲ್ಲಿ ಮೀನ್ಸ್ ನಿಮಗೆ ಕಂಪ್ಯೂಟರ್ ಸೈನ್ಸ್ 70 ಮಾರ್ಕ್ಸ್ಗಿರುತ್ತೆ. ಸೊ ಈಸಿಯಾಗಿ ಈ ಸಬ್ಜೆಕ್ಟಲ್ಲಿ 60 ಪ್ಲಸ್ನ ಸ್ಕೋರ್ ಮಾಡ್ಬೋದು. ಮತ್ತು ರಿಮೈನಿಂಗ್ ಸಬ್ಜೆಕ್ಟಲ್ಲೂ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತಂದರೆ ಈಗಲೂ ನಿಮಗೆ ಸಮಯ ಇದೆ, ಆ ಸಮಯನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ನೀವು ಟೈಮ್ನ ಅಲೊಕೇಟ್ ಮಾಡ್ಕೊಳ್ಳಿ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮ್ ಓದಬೇಕು ಮೀನ್ಸ್ ಹೇಗೆ ನಾವು ಪ್ರಿಪೇರ್ ಆಗಬೇಕು ಈ ಕಮ್ಮಿ ಟೈಮಲ್ಲಿ ಅನ್ನೋದನ್ನ ನಿಮಗೇನಾದರೂ ನಾನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಟಡಿ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು. ಸೊ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಅಲ್ಲಿ ನಾನು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟಲ್ಲಿ ನಿಮಗೆ ಆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಹೇಗೆ ಶಾರ್ಟ್ ಟೈಮಲ್ಲಿ ನಾವು ಓದಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ವಾಚ್ ಮಾಡಿ. ಮತ್ತು ನಾನು ಪ್ರೀವಿಯಸ್ ಮೀನ್ಸ್ ನಿಮಗೆ ನಿಮ್ಮ ಸೀನಿಯರ್ಸ್ಗೆ ಫೈನಲ್ ಎಕ್ಸಾಮ್ ಆಯ್ತಲ್ವ, ಅದ್ರದ್ದು ಕೂಡ ನಾನು ಕ್ವೆಶನ್ ಪೇಪರ್ನ ಅನಲೈಸ್ ಮಾಡಿ ಅದು ಆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಆ ಕ್ವೆಶನ್ಸ್ನೂ ಓದ್ಕೊಳ್ಳಿ. ಮತ್ತು ಲಾಸ್ಟ್ ಇಯರ್ದು ಮಿಡ್ ಟರ್ಮ್ ಕ್ವೆಶನ್ ಪೇಪರ್ ಕೂಡ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಫಸ್ಟ್ ಟೆಸ್ಟಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಅಪ್ಲೋಡ್ ಮಾಡಿದೆ. ಆ ಇದ್ರ ಜೊತೆಗೆ ಫಸ್ಟ್ ಇವಾಗ ನಾನು ಏನು ಕ್ವೆಶನ್ಸ್ನ ಪ್ರೊವೈಡ್ ಮಾಡಿದ್ದೀನಿ ಫಸ್ಟು ಆ ಕ್ವೆಶನ್ಸ್ನ ನೀವು ತರೋ ಆಗಿ ಓದ್ಕೊಂಡು ಮತ್ತು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿರಲ್ಲ ಅಲ್ಲಿ ಪ್ಲೇಲಿಸ್ಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಅಂತಲೇ ಪ್ಲೇಲಿಸ್ಟ್ ಇದೆ ಫಸ್ಟ್ ಪಿಯೋರ್ದು. ಅಲ್ಲಿ ಹೋಗಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಕೆಲವೊಂದು ಆಲ್ಗರಿದಮ್ನ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಆಲ್ಗರಿದಮ್ ಎಲ್ಲ ಇಂಪಾರ್ಟೆಂಟು, ಬಂದೇ ಬರೋ ಅಂಥ ಕ್ವೆಶನ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೀವು ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ. ಓಕೆ, ಬರೀ ನೀವು ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರೋದಿಲ್ಲ. ಆಗ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೀವು ಮಿಸ್ ಮಾಡಿಕೊಂಡು ಮಾರ್ಕ್ಸ್ನ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆದ ಕೂಡಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆ
ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಎಬೌಟ್ ಸೆಕ್ಷನ್ಗೆ ಹೋದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೀದಾ ನನ್ನ ಚಾನಲ್ನ ಫಾಲೋ ಮಾಡ್ತೀರಾ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕಾಗ್ತಾ ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು, ಅಲ್ಲೂ ಕೂಡ ನಿಮ್ಮ ಡೌಟ್ನ ನಾವು ಕ್ಲಿಯರ್ ಮಾಡ್ತೀವಿ. ಈ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಯಾವ ಕ್ವಶನ್ನು ನೀವು ಸ್ಕಿಪ್ ಮಾಡಬೇಡಿ. ಇಲ್ಲ ನನಗೆ ಒಳ್ಳೆ ಮಾರ್ಕ್ಸ್ ಬೇಕು ಅನ್ನೋರು ಯಾವ ಕ್ವಶನ್ನ ಸ್ಕಿಪ್ ಮಾಡಬೇಡಿ. ಇಲ್ಲ ನಾನು ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಇದರಲ್ಲೇ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.